ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 237ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಭರತ ರಾಮನಲ್ಲಿ ಕೆಲವೊಂದು ನಿವೇದನೆಗಳನ್ನು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ರಾಮನ ಗುಣಗಾನ ಮಾಡ್ತಾರೆ. ಭೂಮಂಡಲದಲ್ಲಿರುವಂಥ ಏಕೈಕ ಪುರುಷೋತ್ತಮ ರಾಮ ಅಂತ ಹೇಳ್ತಾರೆ. ಅವನೇ ಸರ್ವಜ್ಞ ಅಂತ ಹೇಳ್ತಾರೆ. ಎಲ್ಲ ಕಾಲದ ಬಗ್ಗೆ ಕಾಲಜ್ಞನೂ ಅವನೇ ಅಂತ ಹೇಳ್ತಾರೆ. ತಿಳುವಳಿಕೆ ಉಳ್ಳಂಥ ಕಾಲಜ್ಞ ಅವನೇ ಅಂತ ಹೇಳ್ತಾನೆ. ಮುಂದೆ ತನ್ನ ಒಂದು ಅಸಹಾಯಕತೆಯನ್ನು ಕೂಡ ಹೇಳ್ತಾನೆ. ನನ್ನ ತಾಯಿ ತಪ್ಪು ಮಾಡಿದ್ದು ನನಗೆ ಗೊತ್ತಾಗ್ತಿದೆ. ನಾನು ಧರ್ಮದಿಂದ ಪುತ್ರ ಧರ್ಮದಿಂದ ಬಂಧಿತನಾದದ್ದರಿಂದ ಅವಳಿಗೆ ಶಿಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಈ ತಾಯಿ ಮಾಡಿದಂಥ ಹೇಯ ಕೃತ್ಯ, ಇದರಲ್ಲಿ ತಂದೆಯೂ ಭಾಗಿಯಾಗಿದ್ದಾನೆ. ಒಬ್ಬ ಧರ್ಮವನ್ನು ಬಲ್ಲಂಥ ವ್ಯಕ್ತಿಯಾಗಿದ್ದರೂ ಕೂಡ ಒಂದು ಹೆಣ್ಣಿನ ಮಾತು ಕೇಳಿಕೊಂಡು ಈ ಹೇಯ ಕೃತ್ಯ ಮಾಡಿರ್ತಾರೆ. ಅದಕ್ಕೆ ಎಲ್ಲರನ್ನೂ ನೀನು ಕ್ಷಮಿಸಬೇಕು, ನೀ ಕರುಣಾಮಯಿಯಾದಿ ಅಂತ ಹೇಳಿ ಅಲ್ಲಿ ರಾಮನಲ್ಲಿ ಬೇಡಿಕೊಳ್ತಾನೆ. ರಾಮನ ಮುಂದೆ ನಿವೇದನೆಯನ್ನು ಮಾಡ್ತಾನೆ, ನಿವೇದಿಸ್ತಾನೆ ರಾಮನು. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಭರತನ ಈ ಒಂದು ಪ್ರಾರ್ಥನೆಯನ್ನು ಮುಂದುವರಿಸ್ತಾರೆ. ಒಂದು ಹೆಣ್ಣಿನ ಮೆಚ್ಚುಗೆಗಾಗಿ ಇಂಥ ಕೃತ್ಯ ಮಾಡುವನೇ, ಧರ್ಮಬಲ್ಲವ, ತಿಳುವಳಿಕೆ ಇದ್ದವ, ಮನುಷ್ಯ ಪುರುಷ, ಒಂದು ಹೆಣ್ಣನ್ನು ಮೆಚ್ಚಿಸುವ ಸಲುವಾಗಿ ಏನೆಲ್ಲ ಕೆಲಸ ಮಾಡ್ತಾನಲ್ಲ, ನಮ್ಮ ತಂದೆ ಅದಕ್ಕೆ ಹೊರತಿಲ್ಲ. ಇವತ್ತು ನೋಡ್ತಾ ಇದ್ದೇವೆ, ಹೆಣ್ಣು ನಕ್ಕಿ ತಂದರೆ ಗಂಡು ತನ್ನ ತಾಳ್ಮೆಯನ್ನು ಕಳ್ಕೊಂಡು ಬಿಡ್ತಾನೆ. ಅವಳು ಏನು ಹೇಳ್ತಾಳೆ ಅದನ್ನೆಲ್ಲ ಕೆಳಕ್ಕೆ ಗಟ್ಟಿಯಾಗ್ತಾನೆ. ಅವಳು ಆಕಾಶದಾಗ ಏನು ನಕ್ಷತ್ರಗಳನ್ನು ತೊಗೊಂಡು ಬಾದರೂ ತೊಗೊಂಬರಾಕ ಇವನು ನಿಲ್ತಾನೆ. ಕೊಲೆ ಮಾಡಿದ್ರೆ ಯಾರನ್ನೆಲ್ಲ ಕೊಲೆ ಮಾಡ್ತಾನೆ. ಇವತ್ತು ನೋಡ್ತಾ ಇದ್ದೇನು, ಇವತ್ತು ಈ ಟಿವಿಗಳಲ್ಲಿ ಬರುವಂಥ ವಾರ್ತೆಗಳಲ್ಲಿ ನೋಡ್ತಾ ಇದ್ದೇವೆ, ಮತ್ತು ಸೋಷಿಯಲ್ ಮೀಡಿಯಾದಾಗ ನೋಡ್ತಾ ಇದ್ದೇವೆ. ಯಾವುದೋ ಒಂದು ಹೆಣ್ಣನ್ನು ಮೆಚ್ಚಿಸುವ ಸಲುವಾಗಿ ಇನ್ನೊಂದು ಹೆಣ್ಣನ್ನು ಕೊಲೆ ಮಾಡೋದು, ಪತ್ನಿಯನ್ನು ಕೊಲೆ ಮಾಡೋದು, ಅಥವಾ ಹೆಣ್ಣಿನ ಒಂದು ಬೇಡಿಕೆ ಈಡೇರಿಸುವ ಸಲುವಾಗಿ ಇನ್ನೇನೇನೋ ದುಷ್ಕೃತ್ಯಗಳನ್ನು ಮಾಡೋದು ಇವತ್ತು ನಾವು ಹೆಜ್ಜೆಜ್ಜೆಗೆ ನೋಡ್ತಾ ಇದ್ದೇವೆ. ಅಂದರೆ ಹೆಣ್ಣನ್ನು ಮೆಚ್ಚಿಸುವ ಸಲುವಾಗಿ ಪುರುಷ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಏನಿದೆ, ಏನೆಲ್ಲ ಮಾಡ್ತಾನ, ತನ್ನ ಒಂದು ವಿವೇಕವನ್ನು ಕಳ್ಕೊಂಡು ಏನೆಲ್ಲ ಮಾಡ್ತಾನೆ ಅನ್ನುವುದು ತ್ರೇತಾಯುಗದಿಂದನು ಬಂದಂಥದ್ದಿದು. ಅದರಲ್ಲಿ ಆ ಒಂದು ಮಾನಸಿಕ ಏನಿದೆಯಲ್ಲ, ಪುರುಷನ ಸಾಮಾಜಿಕ ಮಾನಸಿಕ ಸ್ಥಿತಿ ಏನಿದೆಯಲ್ಲ, ಅದು ಇಂದಿಗೂ ಬದಲಾಗಿಲ್ಲ ಅಂತ ಈ ಒಂದು ವಿವರಣೆಯಿಂದ ಸ್ಪಷ್ಟವಾಗಿ ನಮಗೆ ತಿಳಿದು ಬರ್ತದೆ. ಮುಂದುವರೆದು ಸಾಯುವ ಸಮಯದಲ್ಲಿ ವ್ಯಕ್ತಿ ನಿರ್ಣಯ ಶಕ್ತಿ ಕಳೆದುಕೊಳ್ಳುವನು. ಇದೊಂದು ನಾಣ್ಣುಡಿ. ನಾಣ್ಣುಡಿಯನ್ನು ದಶರಥ ಸತ್ಯಗೊಳಿಸಿದನು. ಲೋಕ ಒಂದು ಅನಿ ಇದೆ, ನಾಣ್ಣುಡಿ ಇದೆ, ಗಾದೆ ಇದೆ, ಏನಪ್ಪ ಸುಭಾಷಿತ ಇದೆ ಏನಂದರೆ, ಮನುಷ್ಯ ಸಾಯುವ ಕಾಲಕ್ಕೆ ಜೀವ ಬಿಡ್ತಿರ್ತಾನೆ ಅವಾಗ ನಿರ್ಣಯ ಕೈಗೊಳ್ಳುವಂಥ ಶಕ್ತಿ ಇರುವುದಿಲ್ಲ ಅವನಿಗೆ. ಅವನಿಗೆ ಬಾಯಿ ಏನು ಬರ್ತದಲ್ಲ ಅದನ್ನು ಆಡಿಬಿಡ್ತಾನೆ. ಈ ಒಂದು ನಾಣ್ಣುಡಿ ಏನಿದಲ್ಲ, ಇದು ಸತ್ಯ ಮಾಡಿಕೊಟ್ಟ ನಮ್ಮ ತಂದೆ. ಯಾಕಂದರೆ ಅವನೇನು ಮಾಡಿಬಿಟ್ಟಂದ್ರೆ ನನ್ನ ತಾಯಿಯ ಮಾತನ್ನು ಕೇಳಿ ಈ ಹೇಯ ಕೃತ್ಯವನ್ನು ಮಾಡಿದ, ಈ ನಿರ್ಧಾರವನ್ನು ತಗೊಂಡ. ರಾಮ ನಿನ್ನನ್ನು ವನವಾಸಕ್ಕೆ ಕಳಿಸೋದು, ನನ್ನನ್ನು ಭರತನನ್ನು ಪಟ್ಟಗಟ್ಟುವುದು, ಈ ನಿರ್ಧಾರ ನನ್ನ ತಂದೆ ಸಾವಿನ ಅಂಚಿನಲ್ಲಿ ಇದ್ದಾಗ ತಗೊಂಡಾನ. ಈ ಒಂದು ಏನು ಹಿಂದಿನ ಒಂದು ಗಾದೆ ಮಾತಿತ್ತು, ಆ ಗಾದೆ ಮಾತನ್ನು ನಮ್ಮ ತಂದೆ ಸತ್ಯ ಮಾಡಿ ತೋರಿಸ್ಯಾರ. ಇದರ ಅರ್ಥ ಇಷ್ಟೇ ಅಲ್ಲ, ಜೀವ ಹೋಗುತ್ತಿರುವ ಕಾಲಕ್ಕೆ ಅದು ಯಾವುದಪ್ಪ ಅಂದರೆ ಈ ವಯಸ್ಸಾಗಿ ಏನೇ ಹೊಂಟಿರ್ತದಲ್ಲ, ಆ ವೇಳೆದಾಗ ನ್ಯಾಚುರಲ್ ಡೆತ್ ಇದು, ವಯಸ್ಸಾಗಿ ಸಾವು ಸಮೀಪ ಬಂದಾಗ ಆ ವ್ಯಕ್ತಿಯಲ್ಲಿ ಒಂದು ನಿರ್ಣಯ ಶಕ್ತಿ ಕುಸಿತ ಹೋಗ್ತಿರ್ತದೆ, ವಿವೇಚನಾ ಶಕ್ತಿ ಕುಸಿತ
ಹೋಗ್ತಿರ್ತಿದೆ ಅನ್ನುವಂಥದ್ದನ್ನು ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ. ಮುಂದುವರೆದು, ಒಂದು ಹೆಣ್ಣಿಗೆ ಅಂಜಿ ನಮ್ಮ ತಂದೆ ನಿಯಮ ಉಲ್ಲಂಘಿಸಿದನು. ಆ ಹಿಂದಿನ ಕಾಲದಿಂದನೂ ಇಕ್ಷವಾಕುವಂಶದಲ್ಲಿ ಮನೆತನದ ಮನೆಯ ಹಿರಿಮಗನೇ ರಾಜನಾಗ್ತಿದ್ದ, ಇದು ಒಂದು ಸಂಪ್ರದಾಯ. ನನ್ನ ತಾಯಿ ಮಾತು ಕೇಳಿಕೊಂಡು, ಒಂದು ಹೆಣ್ಣಿನ ಮಾತು ಕೇಳಿಕೊಂಡು ಸಂಪ್ರದಾಯವನ್ನು ಕೂಡ ಉಲ್ಲಂಘಿಸಿದಲ್ಲ ನಮ್ಮ ತಂದೆ. ಇವತ್ತು ನೋಡ್ತಿರ್ತೇವೆ ನಾವು, ಹೆಣ್ಣ ಮೆಚ್ಚಿಸುವುದಕ್ಕಾಗಿ ಎಷ್ಟೋ ಮಂದಿ ಮತಾಂತರ ಆಗ್ತಾರೆ. ಮತಾಂತರಕ್ಕೂ ಇವು ಕಂಡೀಷನ್ಸ್ ಇಡ್ತಿರ್ತಾರೆ. ಭಾಳಷ್ಟು ಕಡೆ ನಾವು ಕೇಳ್ತಿರ್ತೇವೆ, ನೋಡ್ತಿರ್ತೇವೆ, ಓದ್ತಿರ್ತೇವೆ, ನೀ ನಮ್ಮ ಮತಕ್ಕೆ ಮತಾಂತರ ಆದರೆ ನಾನು ನಿನ್ನ ಮದುವೆ ಆಗ್ತೇನೆ, ಕಂಡೀಷನ್ ಇಟ್ಬಿಟ್ರೆ ಆಯ್ತು, ಹೆಣ್ಣಾಗಲಿ ಗಂಡಾಗಲಿ. ಹೆಣ್ಣನ್ನು ಮೆಚ್ಚಿಸುವ ಸಲುವಾಗಿ ಇವತ್ತು ಏನು ಮಾಡ್ತೆ, ಯಾವುದಕ್ಕೂ ಹೆದರುವುದಿಲ್ಲ ಗಂಡ. ಯಾಕೆ ಏನು ಹೇಳ್ತಾರೆ ಅದನ್ನು ಕೇಳ್ತಾ, ಅದೇ ಪ್ರಕಾರ ನನ್ನ ತಂದೆ ಕೂಡ ಏನು ಮಾಡಿದ್ರು ಅಂದರೆ, ನನ್ನ ತಾಯಿಗೆ ಹೆದರಿಕೊಂಡು, ಹೆಣ್ಣಿಗೆ ಹೆದರಿಕೊಂಡು ಇಂತಹ ಒಂದು ನಿರ್ಧಾರ, ಕೆಟ್ಟ ನಿರ್ಧಾರವನ್ನು ತಗೊಂಡಾರ. ಇಲ್ಲಿ ನಿಯಮದ ಉಲ್ಲಂಘನೆ ಮಾಡ್ಯಾರ, ಕಾನೂನು ಉಲ್ಲಂಘನೆ ಮಾಡಿದಾರೆ, ಸಂವಿಧಾನದ ಉಲ್ಲಂಘನೆ ಮಾಡ್ಯಾರ ಅಂತ ಹೇಳ್ತಾರೆ. ಅಯೋಧ್ಯೆಗೆ ಮರಳಿ ಅದನ್ನು ಸರಿಪಡಿಸುವ ರಾಮ, ಇಷ್ಟೆಲ್ಲರಿಂದ ತಪ್ಪಾಗಿ ಹೋಗಿಬಿಟ್ಟಿದ್ದಪ್ಪ, ಎಲ್ಲರೂ ಈ ತಪ್ಪಿನಲ್ಲಿ ಗ್ರಾಸ್ ಮಿಸ್ಕಂಡಕ್ಟ್ ಆಗಿದೆ. ಅಯೋಧ್ಯೆ ಜನರು ಬರ್ತಾರೆ, ಅದ್ರಾಗ ಮಂತ್ರಿಗಳನ್ನು ಬರ್ತಾರೆ, ನಮ್ಮ ತಂದೆ ಬರ್ತಾನೆ, ನಮ್ಮ ತಾಯಂದಿರು ಬರ್ತಾರೆ, ಎಲ್ಲರೂ ಕೂಡ್ಕೊಂಡು ಮಾಡಿದಂಥ ಇದು ಒಂದು ದೊಡ್ಡ ತಪ್ಪಿದೆ. ಈ ತಪ್ಪನ್ನು ಸರಿಪಡಿಸುವುದು ಯಾರಿಂದ ಮಾತ್ರ ಅಂದರೆ, ಅದು ನಿನ್ನಿಂದ ಮಾತ್ರ ಅಂತ ಹೇಳ್ತಾರೆ. ಅದು ನಿನ್ನಿಂದ ಮಾತ್ರ ಸಾಧ್ಯ ಇದೆ. ಅದಕ್ಕೆ ರಾಮ ಇದನ್ನೆಲ್ಲ ಬಿಟ್ಟು ಅದೇ ನೀನು ಅಯೋಧ್ಯೆಗೆ ಮರಳಿ ನೀನು ಪಟ್ಟವನ್ನು ಸ್ವೀಕರಿಸು, ಮತ್ತು ನೀನು ಬರುವುದರಿಂದ ನಾವು ಯಾರ್ಯಾರು ತಪ್ಪು ಮಾಡ್ಯಾವಲ್ಲ ಎಲ್ಲ ತಪ್ಪಿಗೆ ಒಂದು ಕ್ಷಮಾದಾನ ಸಿಗ್ತಿದೆ ಅಂತ ಹೇಳಿ ಮುಂದುವರಿಸ್ತಾನೆ. ತಂದೆ ತಪ್ಪನ್ನು ನೀನು ಸರಿಪಡಿಸು, ಆ ಅಪಾದನೆಯಿಂದ ನನ್ನನ್ನು ಕೈಯನ್ನು ಅಯೋಧ್ಯ ಜನತೆಯನ್ನು ಪಾಲು ಮಾಡು. ಎಲ್ಲರ ಮ್ಯಾಗೂ ಇದು ಒಂದು ಏನಿದೆ ಅಂದರೆ ಕಪ್ಪು ಚುಕ್ಕಿ ಆಗಿದೆ. ನನ್ನ ಮ್ಯಾಗೂ ಕಪ್ಪು ಚುಕ್ಕಿ, ನನ್ನ ತಾಯಿ ಮ್ಯಾಗ ಕಪ್ಪು ಚುಕ್ಕಿ, ದಶರಥನ ಮ್ಯಾಗೂ ಕಪ್ಪು ಚುಕ್ಕಿ, ಅಯೋಧ್ಯೆ ಜನತೆಯ ಮೇಲೂ ಕಪ್ಪು ಚುಕ್ಕಿ ಆಗಿದೆ. ಅದಕ್ಕೆ ಈ ಒಂದು ಕಪ್ಪು ಚುಕ್ಕಿಯನ್ನು ನೀನು ತೊಳಿಬೇಕಾಗಿತ್ತಂದ್ರೆ ನೀನು ಅವರಿಗೆ ಕರುಣೆ ಮಾಡಬೇಕು, ನೀನು ಬರಬೇಕು ಅಂತ ಹೇಳಿ ಭರತ ರಾಮನಿಗೆ ಹೇಳ್ತಾನೆ. ಎಲ್ಲಿ ಅರಣ್ಯ, ಎಲ್ಲಿ ಯುವರಾಜ, ಎಲ್ಲಿ ಜಟ, ಎಲ್ಲಿ ಅಯೋಧ್ಯೆ ರಕ್ಷಣೆ, ಸವಿರೋಧದ ಕ್ರಮದೀಶು, ಇವು ಎಲ್ಲ ಏನದಲ್ಲ, ಈಗೇನು ನಾವು ಒಂದೊಂದು ಕಂಟ್ಕೊಂಡು ನಿಂತೇವಲ್ಲ, ಯಾವ ಶಾಶ್ವತ ಅಲ್ಲ ಅಂತ ಹೇಳ್ತಾನೆ. ಯಾವ ಅರಣ್ಯಪ್ಪ, ಯಾವ ರಾಜಕುಮಾರ, ನಾವು ಮತ್ತು ಎಲ್ಲಿ ಸನ್ಯಾಸಿ ಜಟಾಧಾರಿ ಯಾಕೋ ಅಂತ ಅಡ್ಡಾಡೋದು, ಇವ್ಯಾವ ಇಲ್ಲ ಸ್ವ ಮನಸ್ಸಿನ ವಿರೋಧಗಳಿವೆಲ್ಲ. ಅದಕ್ಕೆ ಇದನ್ನು ಮಾಡೋದು ಬೇಡ, ಇದನ್ನು ಬಿಟ್ಟು ಬಿಡೋಣ, ನೀನು ಇದನ್ನ ಏನು ಮಾಡಿಬಿಡು, ಇಂಥವನ್ನು ತಿಳಿಸಿಬಿಡು, ನಾ ಅರಣ್ಯದಾಗ ಇರ್ತೇನೆ, ನೀ ಅಲ್ಲಿ ಇರು, ಇವು ಈ ಇದನ್ನು ಮಾತಾಡಬೇಡಣ, ಇವನ್ನೆಲ್ಲ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಓ ಮಹಾಕಲಿಯೇ, ಪಟ್ಟವನ್ನು ಸ್ವೀಕರಿಸು, ಪ್ರಜೆಗಳನ್ನು ರಕ್ಷಿಸು, ಗೃಹಸ್ಥಾಶ್ರಮ ಚತುರಾಶ್ರಮಗಳಲ್ಲಿ ಶ್ರೇಷ್ಠ ನೀ ಬಲ್ಲೆ, ನಿನಗೆ ಇನ್ನೊಂದು ಗೊತ್ತಿದೆ, ಈಗ ನೀನು ಇವೆಲ್ಲ ಬಿಟ್ಬಿಡು, ವಚನ ಅದು ಇದು ಏನು ಹೇಳ್ತಾ ಇದೆಯಲ್ಲ, ನೀನೇ ಹೇಳ್ತೀಯ ಇದು ಯಾವುದು ಶಾಶ್ವತ ಅಲ್ಲಂತ ಹೇಳ್ತೀಯ, ಜನನ ಮರಣ ಬಗ್ಗೆ ನಮಗೆ ಬೋಧನೆಯನ್ನು ಕೊಡ್ತೀಯ. ನೋಡಿ ಇಲ್ಲಿ ಏನು ಬರ್ತಿದೆ ಅಂದರೆ, ನಾಸ್ತಿಕ ಮತ್ತು ಆಸ್ತಿಕ ಚಿಂತನೆಗಳು ವಾಲ್ಮೀಕಿಯವರು ಯಾವ ರೀತಿಯಾಗಿ ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಪ್ರಸ್ತಾವ ಮಾಡ್ಕೊಂತಿರ್ತಾರೆ. ಇಲ್ಲಿ ತನಕ ಆಸ್ತಿಕ ಆಸ್ತಿಯ ಬಗ್ಗೆ ಹೇಳ್ಕೊತಾ ಬಂದಂಥ ಭರತ ಒಂದೇ ಎರಡು ಲೈನ್ದ ಶ್ಲೋಕದಾಗ ನಾಸ್ತಿಕ ಆಗಿಬಿಡ್ದು, ಎಲ್ಲ ಸುಳ್ಳದವನ್ನ ನೀನೇ ಹೇಳ್ತಾ ಇದೀಯ, ಮತ್ತೆ ಯಾಕೆ ಇದಕ್ಕೆ ಇದನ್ನೆಲ್ಲ ಬಿಟ್ಟುಬಿಡು, ಇವೆಲ್ಲ ನಿನ್ನ ಮನಸ್ಸಿನ ವಿರುದ್ಧದ ನಿರ್ಧಾರಗಳಿವೋ, ನೀ ಅಯೋಧ್ಯೆಗೆ ಬಂದುಬಿಡು, ಪಟ್ಟಕ್ಕೇರು ಅಂತ ಹೇಳ್ತಾನೆ. ಮುಂದೆ ನೀ ಬರುವುದರಿಂದ ಎಲ್ಲರದ್ದು ರಕ್ಷಣೆ ಆಗ್ತಿದೆ. ರಕ್ಷಣೆ ಆಗೋ ಕಾಲಕ್ಕೆ ಇನ್ನೊಂದು ಅಲ್ಲಿ ಏನು ಹೇಳ್ತಾನಂದ್ರೆ, ಚತುರಾಶ್ರಮಗಳು, ಬ್ರಹ್ಮಚಾರ್ಯ, ಗೃಹಸ್ಥ, ವೃದ್ಧಾಶ್ರಮ, ಇದು ವೃದ್ಧ ಇದಕ್ಕೆ ಹೋಗ್ತಿದೆ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸ, ಇವು ನಾಲ್ಕು ಆಶ್ರಮಗಳಿವೆ. ಈ ನಾಲ್ಕು ಆಶ್ರಮದಲ್ಲಿ ಭರತ ಹೇಳ್ತಾನೆ, ಅಥವಾ ವಾಲ್ಮೀಕಿ ಭರತನ ಮೂಲಕ ಹೇಳಿಸ್ತಾನೆ, ಗೃಹಸ್ಥಾಶ್ರಮ ಏನಿದೆಯಲ್ಲ ಈ ಎಲ್ಲ ಆಶ್ರಮಗಳಿಗಿಂತೂ ಶ್ರೇಷ್ಠ. ಗೃಹಸ್ಥ ಬ್ರಹ್ಮಚಾರಿಗಿಂತಲೂ ಶ್ರೇಷ್ಠ, ಗೃಹಸ್ಥ ಈ ಎಲ್ಲನೂ ತ್ಯಾಗ ಮಾಡಿಕೊಂಡು ಅರಣ್ಯಕ್ಕೆ ಹೋಗ್ತಾರಲ್ಲ, ಗೃಹಸ್ಥಾಶ್ರಮ
ಅದಕ್ಕಿಂತಲೂ ವಾನಪ್ರಸ್ಥಾಶ್ರಮ ಅದಕ್ಕಿಂತಲೂ ಶ್ರೇಷ್ಠ, ಸನ್ಯಾಸಿಗಿಂತಲೂ ಶ್ರೇಷ್ಠ. ಇಲ್ಲಿ ಹಲವಾರು ಸಲ ನಾವು ಕೆಲವೊಂದು ಪುರಾಣಗಳಲ್ಲಿ ಕಥೆಗಳಲ್ಲಿ ನಾವು ನೋಡೇವ ಓದೇವ ಏನಂದರೆ, ಯಾರಾದರೂ ಪರಿಪೂರ್ಣವಾಗಿ ಬರಬೇಕಾಗಿತ್ತಂದ್ರೆ ಮದುವಿಲ್ಲದ ಸನ್ಯಾಸಿಯಾಗಿ ಹುಟ್ಟು ಸನ್ಯಾಸಿಯಾಗಿ ನಾನು ಸ್ವರ್ಗಕ್ಕೆ ಹೋಗ್ತೇನೆಂದ್ರೆ ಸ್ವರ್ಗ ಕರ್ಕೊಳ್ಳೋಲ್ಲ ಅಂತ ಹೇಳ್ತಾರೆ. ಎಲ್ಲ ಉಂಡ ಬರಬೇಕು. ಇಲ್ಲಿ ನೋಡಿ ಬಹಳಷ್ಟು ಜನ ಸಂತರಾಗಿ ಹೋಗ್ಯಾರ. ಒಬ್ಬ ಸಂತರದ ಹೇಳ್ತಾನೆ, ತುಕಾರಾಮ, ಸಂತ ತುಕಾರಾಮ, ಸಂತ ತುಕಾರಾಮ ಸಂಸಾರದಲ್ಲಿ ಇದ್ದುಕೊಂಡು ಈಜಿದ. ಯಾರು ಸಂಸಾರದಲ್ಲಿ ಇದ್ದುಕೊಂಡು ಎಲ್ಲ ಕಷ್ಟಗಳನ್ನು ಸಹಿಸಿ ಸಹಜ ಮನುಷ್ಯರಂತೆ ಎಲ್ಲನೂ ಅನುಭವಿಸಿ ಯಾರು ಇಲ್ಲಿಂದ ಬಿಟ್ಟು ಹೋಗ್ತಾರಲ್ಲ ಅವರಿಗೆ ಮಾತ್ರ ಅಲ್ಲಿ ಸ್ವರ್ಗ ಸಿಗ್ತಿದೆ. ಅಂದರೆ ಅಂತಿಮ ಸ್ವರ್ಗ ಅಂದರೆ ಇಲ್ಲಿ ಅದರಿಂದೇನೋ ಒಂದು ಹೊಸ ಲೋಕ ಅಲ್ಲ, ಅದು ಸ್ವರ್ಗ ಅಂದರೆ ಆತ್ಮವಿಮೋಚನೆ. ಎಲ್ಲನೂ ಅನುಭವಿಸ್ಕೊಂಡು ಬಂದಾಗ ನಿನಗೆ ಮಾತ್ರ ನಿಂಗೆ ಅನುಭವ ಆಗಿರ್ತದೆ, ಸರಿ ಯಾವುದು, ತಪ್ಪು ಯಾವುದು, ದುಃಖ ಯಾವುದು, ಸುಖ ಯಾವುದು, ಇವೆಲ್ಲನೂ ಅನುಭವ ಆಗಿರ್ತದೆ. ಆದಾಗ ನೀನೇನಾಗ್ತೀಯ, ವೈರಾಗಿ ಆಗ್ತೀಯ, ನೀನು ಆತ್ಮವಿಮೋಚನೆಯನ್ನು ಹೊಂತೀಯ. ಅಲ್ಲಿ ತನಕ ಆಗೋದಿಲ್ಲ. ಇಲ್ಲಿಯೂ ಅದನ್ನ ಹೇಳ್ತಾರೆ ನೋಡಿ, ಗೃಹಸ್ಥದಲ್ಲಿ ಇದ್ದುಕೊಂಡು ನೀನು ನಮ್ಮ ಮಧ್ಯದಲ್ಲಿ ಬಂದು ಇಲ್ಲಿ ಸನ್ಯಾಸಿಯಾಗಿ ಅರಣ್ಯದಲ್ಲಿ ಕಳೆಯುವ ಬದಲಾಗಿ ನೀನು ಮರಳಿ ಅಯೋಧ್ಯೆಗೆ ಬರಬೇಕು, ಒಬ್ಬ ಗೃಹಸ್ಥನಾಗಿ ರಾಜ್ಯವನ್ನು ಆಳಬೇಕು, ನಮ್ಮನ್ನೆಲ್ಲ ನೀನು ರಕ್ಷಿಸಬೇಕು, ಅಯೋಧ್ಯೆಯನ್ನು ರಕ್ಷಿಸಬೇಕಂತೇಳಿ ಹೇಳ್ತಾನೆ. ಅದಕ್ಕೆ ಆ ನಾಲ್ಕು ಆಶ್ರಮಗಳಲ್ಲಿ ಉತ್ತಮವಾದ ಆಶ್ರಮ, ಶ್ರೇಷ್ಠ ಆಶ್ರಮ ಯಾವುದಂದರೆ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತಿದೆ. ಮುಂದುವರೆದು, ಹಿರಿಯ ಅನ್ನ ಜೀವಂತವಿದ್ದಾಗ ನಾ ಕಿರಿಯ ತಮ್ಮ ರಾಜ್ಯ ಹೇಗೆ ಆಳಲಿ. ಮತ್ತು ರಿಪೀಟ್ ಮಾಡ್ದೆ ನಾವು, ನಮ್ಮದೇನದು ಸಂಪ್ರದಾಯ ಪ್ರಕಾರ ದೊಡ್ಡವನಿಗೆ ಮೊದಲು. ಈಗಲೂ ಸರಿ ನೋಡ್ರಿ, ನಾವು ನಮ್ಮಲ್ಲಿ ಒಂದು ಪರಂಪರೆ ಇದೆ. ಉದಾಹರಣೆಗೆ ಎಲ್ಲಿಯಾದರೂ ಕೂತ್ಕೊಳ್ಬೇಕಾಗಿತ್ತಂದ್ರೆ ಹಿರಿಯರು ಪೂರ್ವದಲ್ಲಿ ಕಿರಿಯರು ಯಾರು ಕೂತ್ಕೊಳ್ಳಲ್ಲ, ಹಿರಿಯರು ಕೂತ್ಕೊಂಡ ನಂತರ ಕೂತ್ಕೊಳ್ತಾರೆ. ಅಥವಾ ಒಳಗೆ ಪ್ರವೇಶ ಆಗುವ ಕಾಲಕ್ಕೆ ಮೊದಲು ಹಿರಿಯರಿಗೆ ನೀವು ಹೋಗ್ರಿ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಕಡೆಗೆ ಕೂಡಬೇಕಾಗಿತ್ತಂದರೆ ಮೊದಲು ಹಿರಿಯರನ್ನು ಕುಡಿಸಿ ತಾವು ಕೂಡ್ತಾರೆ. ಆದರೆ ಇವತ್ತು ಚೇಂಜ್ ಆಗಿದೆ. ಉದಾಹರಣೆಗೆ ಈ ಬಸ್ಗಳಲ್ಲಿ ಹೊಂಟಿರ್ತಾರೆ, ಅಲ್ಲಿ ಹಿರಿಯ ನಾಗರಿಕರಿಗಾಗಿ ಅದು ಆಸನಗಳನ್ನು ಮೀಸಲಿಟ್ಟಿರ್ತಾರೆ. ಅಲ್ಲಿ ಯಾರು ಮೊದಲು ಹೋಗಿರ್ತಾರೆ ಅವರೇ ಕೂತಿರ್ತಾರೆ. ಇವರು ಬಂದು ನಿಂತರೂ ಕೂಡ ಇವರು ಅವರು ಬಂದದ್ದು ನೋಡಿ ಜಾಗ ಖಾಲಿ ಮಾಡಿಕೊಡುವುದಿಲ್ಲ. ಮತ್ತು ಬಹಳ ಬರುತ್ತಿದ್ದರೂ ಕೂಡ ಯಾರಾದರೂ ಸೀಟ್ ಖಾಲಿ ಮಾಡಿ ಅದು ಅವಷ್ಟು ಸೀಟಲ್ಲ, ಬೇರೆ ಕಡೆನೂ ಎಲ್ಲರೂ ನಾ ಮುಂದು ನೀ ಮುಂದು. ಅಂದರೆ ಹಿರಿಯರಿಗೇನು ಕೊಡಬೇಕಾಗಿತ್ತಲ್ಲ ಒಂದು ಗೌರವ, ಆ ಗೌರವ ಕೊಡುವಂಥ ಮಾನಸಿಕ ಸ್ಥಿತಿ ಇವತ್ತು ನಾವು ಕಳೆದುಕೊಂಡಿದ್ದೇವೆ ಅಂತ ಇವತ್ತಿನ ಸ್ಥಿತಿಗತಿಯಲ್ಲಿ ಆಗುತ್ತಿರುವ ಬೆಳವಣಿಗೆಯಿಂದ ನಮಗೆ ತಿಳಿದು ಬರ್ತದೆ. ಅದಕ್ಕೆ ಅವನು ಹೇಳ್ತಾನೆ, ಅಣ್ಣ ನೀ ಜೀವಂತಿದ್ದೀಯಾ, ನೀ ಜೀವಂತಿದ್ದಾಗ ನಾ ಹೆಂಗೆ ರಾಜ ಆಗಕ್ಕೆ ಬರ್ತದೆ. ಅದಕ್ಕೆ ಇದನ್ನು ನೀ ಏನು ಮಾಡಿಬಿಡು, ಈ ವನವಾಸವನ್ನು ಬಿಟ್ಟು ಅಯೋಧ್ಯೆಗೆ ನಡಿ ಅಂತ ಹೇಳ್ತಾನೆ. ಮುಂದುವರೆದು, ವಸಿಷ್ಠರು ಮಂತ್ರಿಗಳು ನಿನಗೆ ಪಟ್ಟಗಟ್ಟುವರು, ನಿರಾಂತಕವಾಗಿ ಪ್ರಜೆಗಳಿಗಾಗಿ ರಾಜ್ಯವಾಳು. ಈಗ ಎಲ್ಲರೂ ಕೂಡಿದ್ದು ನಾವು, ವಸಿಷ್ಠರು ಇಲ್ಲೇ ಇದ್ದಾರೆ, ರಾಜಪುರೋಹಿತರು ಇಲ್ಲೇ ಇದ್ದಾರೆ, ಪ್ರಜೆಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಎಲ್ಲರೂ ಸೇರಿಕೊಂಡು ಇದೇ ಚಿತ್ರಕೂಟದಲ್ಲಿ ನಿನಗೆ ಪಟ್ಟಾಭಿಷೇಕ ಆಗಲಿ, ಇವರೆಲ್ಲ ಮಾಡ್ತಾರೆ ಅಂತ ಹೇಳ್ತಾನೆ. ಓ ಪುರುಷೋತ್ತಮನೇ, ಅರಣ್ಯದಲ್ಲಿ ಹಿಂದೇ ನಿನ್ನ ಪಟ್ಟಾಭಿಷೇಕ ನಡೆಯಲಿ, ಕೈಕೈ ದಶರಥ ಪಾಪದಿಂದ ಮುಕ್ತವಾಗಲಿ. ನನ್ನ ತಂದೆ ದಶರಥ ತಾಯಿ ಕೈಕೈ ಮಾಡಿದಂಥ ಪಾಪದಿಂದ ಅವರು ಇವತ್ತು ಮುಕ್ತಿ ಸಿಗಬೇಕಾಗಿತ್ತಂದರೆ ನೀನು ಇದೇ ಕ್ಷಣದಲ್ಲಿ, ಎಲ್ಲರೂ ಇಲ್ಲೇ ಇದ್ದಾರೆ, ನೀನು ಅವರಿಂದ ಪಟ್ಟಗಟ್ಟಿಸಿಕೊಳ್ಳು ಅಂತ ಹೇಳಿ ಭರತ ರಾಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಇನ್ನು ಈ ವಿಚಾರಗಳು, ಈ ಸಂದರ್ಭ ಮುಂದೆ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದಿದೆ, ಮತ್ತೇನು ಹೊಸ ಆಲೋಚನೆಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.